ಬಿಜೆಪಿ ರಿವರ್ಸ್ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವರು ಸೋಲಿನ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ಸಚಿವ ಕೆಎಚ್ ಮುನಿಯಪ್ಪ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಇಂದ ರಿವರ್ಸ್ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವರು ಬಹಳ ಸೋಲಿನ ಹತಾಶೆಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಹತಾಶೆಯ ನುಡಿಗಳು ಅಷ್ಟೇ ಆದವು ಅಂತ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ನಲ್ಲಿ ಎಲ್ಲ ಶಾಸಕರು ಕೂಡ ಒಟ್ಟಾಗಿದ್ದೇವೆ. ನಾವು ಕಾಂಗ್ರೆಸ್ ಒಂದು ರೀತಿ ಸಮುದ್ರ ಇದ್ದ ಹಾಗೆ ಯಾರೇ ಬಂದರೂ ಕೂಡ ಸೇರಿಸಿಕೊಳ್ಳುತ್ತೇವೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಡುತ್ತಿದ್ದಾರೆ. ಅವರ ನೇತೃತ್ವದಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿದೆ ಅಂತ ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮ ಶಾಸಕರು ಯಾವುದೇ ಅಂತಹ ಒಂದು ವ್ಯವಸ್ಥೆಗಳು ಇಲ್ಲ. ಇದನ್ನು ಮೀಡಿಯಾಗೆ ಸಮಾಧಾನ ಮಾಡೋಕ್ಕೆ ಅಥವಾ ಅವ್ರ ಪಕ್ಷದವರು ಬೇರೆ ಪಕ್ಷಕ್ಕೆ ಹೋಗಿದ್ದಂತೆ ಬಂದೋಬಸ್ತ್ ಮಾಡಲಿಕ್ಕೆ ಹೇಳ್ದಂಗೆ ನನಗಲ್ಲ. ನನ್ನ ಸಂಪರ್ಕದಲ್ಲಿ ಯಾರೂ ಇಲ್ಲ. ಆ ವಿಷಯದಲ್ಲಿ ನಾನು ಮಾಹಿತಿಯಲ್ಲಿದೆ ಮಾತಾಡ ಪಕ್ಷ ಒಂದು ಸಮುದ್ರ ಇದ್ದಾಗ ಯಾರು ಬಂದರೂ ಕೂಡ ಸೇರಿಸ್ಕೊಡ್ತಾರೆ. ಶಾಸಕರು ಸಂಪರ್ಕದಲ್ಲಿದ್ದಾರೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಮೊದಲು ತಮ್ಮ ಪಕ್ಷದ ಹಾಲಿ ಮಾಜಿ ಶಾಸಕರನ್ನು ಉಳಿಸಿಕೊಳ್ಳಿ, ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ನೇರವಾಗಿ ಟಾಂಗ್ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ನವರು ಕೂಡ ನಮ್ಮ ಲಿಸ್ಟ್ನಲ್ಲಿದ್ದಾರೆ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಬಿಜೆಪಿ ನಾಯಕರುಗಳ ಹೇಳಿಕೆ ಫಸ್ಟ್ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳೋ ಕೆಲಸ ನೋಡಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ವಿರುದ್ಧ ವಾಕ್ ಪ್ರಹಾರ ನಡೆಸಿದ್ದಾರೆ. ಬೇರೆ ಪಕ್ಷದವರು ಕರ್ಕೊಂಬಂದು ಮತ್ತೇನು ಹೊಸ ಸರ್ಕಾರ ಮಾಡೋದು ಇವೆಲ್ಲ ಬಿಟ್ಬಿಡಲಿ. ಪಕ್ಷದೊಳಗೆ ಏನು ಅಸ್ತಿತ್ವ ಇದೆ, ಇದ್ದಂಥ ಮಾಜಿ ಶಾಸಕರನ್ನ, ಇದ್ದಂಥ ಶಾಸಕರನ್ನ, ಇದ್ದಂಥ ಕಾರ್ಯಕರ್ತರನ್ನ ಉಳಿಸುವಂಥ ಕೆಲಸ ಮಾಡಲಿ. ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋದ್ರೆ ಸಾಕಾಗೈತೆ. ಇನ್ನು ಬೇರೆ ಪಕ್ಷದವ್ರು ಕರ್ಕೊಂಬರೋದು ಅಂದರೆ ಇದೇ ಆಪರೇಷನ್ ಮಾಡ್ಕೊತ ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ, ಮಹಾರಾಷ್ಟ್ರದಾಗ ಏನು ಮಾಡಿದರು ಅದೇ ರೀತಿ ಎಲ್ಲ ಕಡೆ ಆಪರೇಷನ್ ಮಾಡಿ ಸರ್ಕಾರ ರಚನೆ ಮಾಡೋದು. ನಿಮ್ಮದು ನಮ್ಮದೇ ಆದಂಥ ಸ್ವಂತ ಬಲದಿಂದ ಸ್ಪಷ್ಟ ಬಹುಮತ ತಗೋಕು. ಯಾವುದಾದ್ರೂ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿದ್ದೇನು 104-110 ಸ್ಥಾನ ಬಂದು ಒಂದು ಸಲನೂ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ. ಇವು ಕಾಂಗ್ರೆಸ್ ಸರ್ಕಾರ ಬಂದ 136 ಸೀಟ್ ಬಂದವು. ಆದರೆ ಯಾವಾಗ ಬರಲಾರ್ದ್ರೆ ಬರೀ ಆಪರೇಷನ್ ಕಮಲ ಬೆಳಗಿನ ಸಾಯಂಗಿಲ್ಲ ಆಪರೇಷನ್ ಕಮಲ ಮಾಡೋದೇ ನಿಮ್ಮದು ದೃಷ್ಟಿಕೋನ. ಇದ್ದವ್ರನ್ನೆಲ್ಲ ಹತ್ತಿಕ್ಕಿ, ಇದ್ದಂಥ ಲೀಡರ್ಸನ್ನು ಸೀನಿಯರ್ಸನ್ನೆಲ್ಲ ಕಡೆಗಣಿಸಿ ಅವ್ರ ಮನೆ ಕಳಿಸೋದು ಮತ್ತು ಹೊಸಬ್ರು ಕರ್ಕೊಂಬರೋದು ಇದೇ ಇದು ಪಕ್ಷಕ್ಕೆ ಕೊಡುವಂಥ ಅದು ಅಲ್ಲ ಅಲ್ಲ ಪದ್ಧತಿನೇ ಅಲ್ಲ ಅಂತ ಹೇಳ್ತೇನೆ ನಾನು. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದು ಕಡೆಗೆ ಆಪರೇಷನ್ ಹಸ್ತ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ, ಮತ್ತೊಂದು ಕಡೆಗೆ ಈಗ ಬಿ ಎಲ್ ಸಂತೋಷ್ ಅವರ ಎಂಟ್ರಿ ಆಗಿದೆ. ಸೊ ಸಾಮಾನ್ಯವಾಗಿ ಏನು ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ಬಿ ಎಲ್ ಸಂತೋಷ್ ಅವರ ಹೆಸರು ಕೇಳ್ತಿದ್ದ ಹಾಗೆ ಬಿಜೆಪಿಯ ನಾಯಕರುಗಳಲ್ಲೇ ಒಂದು ರೀತಿ ಅಸಮಾಧಾನ. ಸೊ ಯಾವ ರೀತಿಯಾಗಿ ಇದೀಗ ಬಿಜೆಪಿಯಲ್ಲಿ ಅಸಮಾಧಾನ ಉಂಟಾಗ್ತಾ ಇದೆ, ಇದು ಕಾಂಗ್ರೆಸ್ನವರಿಗೆ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಈ ಅಸಮಾಧಾನಗಳೆಲ್ಲ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಬಿ ಎಲ್ ಸಂತೋಷ್ ಅವರ ಏನು ನಡೆ ಏನಿದೆ, ಅವರ ಹೇಳಿಕೆ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಸ್ವಪಕ್ಷ ಬಿಜೆಪಿ ಅವರಿಗೆ ಒಂದು ರೀತಿ ಆಕರ್ಷಕ ಕಾರಣವಾಗಿರುವಂತದ್ದು. ಈಗಾಗಲೇ ಆಪರೇಷನ್ ಹಸ್ತ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಬಿಜೆಪಿಯ ಶಾಸಕರು ಕೂಡ ಕಾಂಗ್ರೆಸ್ನಂತ ಮುಖ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕೂಡ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಅದನ್ನು ತಡೆಯುವಂತ ನಿಟ್ಟಿನಲ್ಲೂ ಕೂಡ ಬಿ ಎಲ್ ಸಂತೋಷ್ ಅವರು ರಿವರ್ಸ್ ಆಪರೇಷನ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ 40-45 ಜನ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಈಗಲೂ ಕೂಡ ಹೈಕಮಾಂಡ್ ನಾಯಕರು ನಮಗೇನಾದರೂ ಅನುಮತಿ ಕೊಟ್ಟರೆ ಈಗಲಿಂದ ಆಪರೇಷನ್ ಮಾಡ್ತೀವಿ, ಆದರೆ ಅದರ ಅವಶ್ಯಕತೆ ಸದ್ಯಕ್ಕಿಲ್ಲ ಅನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಒಂದು ಹೇಳಿಕೆ ಸ್ವಪಕ್ಷದಲ್ಲೇ ಒಂದು ರೀತಿ ಬೇಸರಕ್ಕೆ ಕಾರಣವಾಗಿದೆ. ಯಾಕಂದರೆ ಈಗ ಆಪರೇಷನ್ ಹಸ್ತ ಅನ್ನುವಂಥದ್ದು ಮತ್ತು ಆಪರೇಷನ್ ಕಮಲ ಅನ್ನುವಂಥದ್ದು ಮತ್ತು ಬಿ ಎಲ್ ಸಂತೋಷ್ ಅವರ ಹೇಳಿಕೆ ಏನಿದೆ ಇದು ಒಂದು ರೀತಿ ಈಗ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು, ಮತ್ತು ಬಿ ಎಲ್ ಸಂತೋಷ್ ಅವರ ಆಪರೇಷನ್ ಕಮಲ ಏನಿದೆ ಈ ಒಂದು ನಡೆ ಅನ್ನೋ ಹೇಳಿಕೆ ಅನ್ನುವಂಥದ್ದು ಒಂದು ರೀತಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತು ರೇಣುಕಾ ಶರ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರ ಆಗ್ತಾ ಇರುವಂಥದ್ದು. ಶ್ರುತಿ, ನೀವು ಗಮನಿಸಿರ್ಬೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಆಯ್ಕೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದೇ ಬಿ ಎಲ್ ಸಂತೋಷ್ ಅವರ ವಿರುದ್ಧವಾಗಿ ಪರೋಕ್ಷವಾಗಿ ಅಂದ್ರೆ ನೇರವಾಗಿನೇ ಜಗದೀಶ್ ಶೆಟ್ಟರ್ ಅವರು ಆಕ್ರೋಶವನ್ನು ಹೊರಹಾಕಿದ್ರು. ಒಂದು ರೀತಿ ಬಿಜೆಪಿ ಪಾರ್ಟಿ ಅನ್ನುವಂಥದ್ದು ಕೇವಲ ಒಬ್ಬರಿಂದ ಮಾತ್ರ ನಡೀತಾ ಇರುವಂಥದ್ದು, ಯಡಿಯೂರಪ್ಪನವರಂತ ನಾಯಕರನ್ನ ಕಡೆಗಣಿಸಿದ್ದಾರೆ ಮತ್ತೆ ಹಿರಿಯರನ್ನ ಕೂಡ ಕಡೆಗಣಿಸಿರುವಂಥದ್ದು, ನನ್ನನ್ನು ಸೇರಿದಂತೆ ಪ್ರಮುಖವಾದಂತಹ ನಾಯಕರನ್ನ ಕಡೆಗಣಿಸುವಂತಹ ಮುಖಾಂತರವಾಗಿ ಒಂದು ರೀತಿ ಒಬ್ಬರ ಕೈಯಲ್ಲಿ ಮಾತ್ರ ಆಳ್ವಿಕೆ ಆಗ್ತಾ ಇದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಬಿ ಎಲ್ ಸಂತೋಷ್ ಅವರ ವಿರುದ್ಧವಾಗಿ ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಮತ್ತೆ ಬಿ ಎಲ್ ಸಂತೋಷ್ ಅವರು ಯಾವಾಗ ಈ ಒಂದು ಪಾರ್ಟಿಯಲ್ಲಿ ಇಷ್ಟೆಲ್ಲ ಗೊಂದಲ ಆಗ್ತಾ ಇದೆ, ಗೊಂದಲವನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೊಟ್ಟ
ಬಳಿಕವಾಗಿ ಬಿಎಲ್ ಸಂತೋಷ್ ಅವರ ವಿರುದ್ಧವಾಗೂ ಕೂಡ ಏನು ಜಗದೀಶ್ ಶೆಟ್ಟರ್ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಅಂದ್ರೆ ಯಡಿಯೂರಪ್ಪನವರ ಒಂದು ರೀತಿ ದೂರ ಇಟ್ಟು ಒಂದು ರೀತಿ ಪಕ್ಷವನ್ನು ಯಡಿಯೂರಪ್ಪನವರು ಈಗಾಗಲೇ ಕಡೆಗಣಿಸಿದ್ದಾರೆ ಬಿಎಲ್ ಸಂತೋಷ್ ಅವರು ಒಂದು ರೀತಿ ಪಕ್ಷವನ್ನು ಹಿಡಿತವನ್ನು ಸಾಧಿಸುವ ಒಂದು ನಿಟ್ಟಿನಲ್ಲಿ ಆ ಒಂದು ರೀತಿ ಪಾರ್ಟಿಯನ್ನು ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಆದರೆ ಅದು ಅಷ್ಟು ಮಟ್ಟಿಗೆ ಸಾಧ್ಯವಾಗೋದಿಲ್ಲ ಯಾಕಂದ್ರೆ ಹಿರಿಯರನ್ನ ಕಡೆಗಣಿಸಿ ಒಂದು ರೀತಿ ಕಿರಿಯರನ್ನ ಕರ್ಕೊಂಡು ಕೊಡುವುದು ಅವರಿಗೆ ಟಿಕೆಟ್ ಕೊಡುವಂತದ್ದು ಪಕ್ಷದಲ್ಲಿ ಸ್ಥಾನಮಾನ ಕೊಡುವಂತದ್ದು ಇದು ಸರಿಯಲ್ಲ ಇದು ಬರುವಂತ ದಿನಗಳಲ್ಲಿ ಬಿಜೆಪಿ ನಿರ್ನಾಮ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನ ಈಗ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂತದ್ದು ಅದರ ಜೊತೆಗೆ ಎಂಪಿ ರೇಣುಕಾಚಾರ್ಯ ಅವರು ಕೂಡ ನೇರವಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಯಾಕಂದ್ರೆ ಬಿಎಲ್ ಸಂತೋಷ್ ಅವರು ಕೇವಲವಾಗಿ ಅಂದ್ರೆ ಅವರ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದಂತವರು ನಿನ್ನೆ ಯಡಿಯೂರಪ್ಪನವರು ಇಲ್ಲದಿರುವಂತಹ ಸಂದರ್ಭದಲ್ಲಿ ಬಿಎಲ್ ಸಂತೋಷ್ ಅವರು ಸಭೆಯನ್ನು ಮಾಡಿದ್ದಾರೆ ಕೆಲಸಕ್ಕೆ ಬಾರದೇ ಇರುವಂತವರೆಲ್ಲ ಸೇರಿಕೊಂಡು ಬಿಜೆಪಿಯನ್ನ ಒಂದು ರೀತಿ ನಾಯಕತ್ವವನ್ನು ವಹಿಸಿಕೊಳ್ಳುವ ಮುಖಾಂತರವಾಗಿ ಒಂದು ರೀತಿ ಮುಖ್ಯಮಂತ್ರಿ ಆಗುವಂತಹ ಕನಸನ್ನ ಕಾಣ್ತಾ ಇದ್ದಾರೆ ಇದು ಸರಿಯಲ್ಲ ಅನ್ನೋದು ನೇರವಾದಂತಹ ಆಕ್ರೋಶವನ್ನ ರೇಣುಕಾಚಾರ್ಯ ಅವರು ಕೂಡ ವ್ಯಕ್ತಪಡಿಸಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಒಂದು ರೀತಿ ಕಾಂಗ್ರೆಸ್ ನಾಯಕರು ಕೂಡ ಬಿಎಲ್ ಸಂತೋಷ್ ಅವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೊದಲು ಬಿಜೆಪಿ ಪಾರ್ಟಿಯನ್ನು ನೋಡಿಕೊಳ್ಳಿ ಅವರು ಬಿಎಲ್ ಸಂತೋಷ್ ಅವರು ಬಿಎಲ್ ಸಂತೋಷ್ ಅವರು ಕರೆದ್ರೆ ಯಾವ ಶಾಸಕರು ಹೋಗ್ತಾರೆ ನಮ್ಮ ಪಾರ್ಟಿಯ ಯಾವೊಬ್ಬ ಶಾಸಕರು ಕೂಡ ಬಿಜೆಪಿ ಅಂತ ಹೋಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಬಿಎಲ್ ಸಂತೋಷ್ ಅವರು ಹೇಳಿದ್ರೆ ಯಾರು ಕಾಂಗ್ರೆಸ್ನ ಶಾಸಕರು ಯಾರು ಕೂಡ ಹೋಗೋದಿಲ್ಲ ಅನ್ನೋದು ಸಂದೇಶವನ್ನ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿರುವಂತದ್ದು ಹೀಗಾಗಿ ಬಿಎಲ್ ಸಂತೋಷ್ ಅವರ ಈ ಒಂದು ನಡೆ ಏನಿದೆ ಅವರ ಹೇಳಿಕೆ ಏನಿದೆ ಈಗ ಸ್ವಪಕ್ಷ ಬಿಜೆಪಿಯಲ್ಲಿ ಆಗಿರಬಹುದು ಮತ್ತೆ ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಶ್ರುತಿ ಓಕೆ ಕೃಷ್ಣ ಥ್ಯಾಂಕ್ ಯು ತುಂಬಾ ಲೈಕ್ ಶೋದ ಕಂಪ್ಲೀಟ್ ಅಪ್ಡೇಟ್ಸ್ಗೆ